ರಿಷಿ ಹೇಗಿದ್ದಾನೆ ಗೌತಮ್? ಅವನು ಹೇಗಿರ್ತಾನೆ ಅಂತ ನಿಮ್ಗೆ ಗೊತ್ತಲ್ವಾ ಅಂಕಲ್? ನೀವೇ ಅವನಿಗೆ ಲೋಕ, ನೀವೇ ಅವನಿಗೆ ಪ್ರಪಂಚ. ನೀವಿಲ್ದೆ ಅವನು ಹೇಗಿರ್ತಾನೋ ನೀವೇ ಯೋಚನೆ ಮಾಡಿ. ನಾನೇನು ಹೇಳಕ್ಕಾಗಲ್ಲ. ಅವನ ಜೊತೆಯಲ್ಲಿ ವಸುಧಾರ ಇದ್ದಾಳಲ್ಲ ಗೌತಮ್. ಅಂಕಲ್, ವಸುಧಾರ ಅವನ ಪಕ್ಕದಲ್ಲೇ ಇದ್ಕೊಂಡು ಸಮಾಧಾನ ಮಾಡ್ಬೋದೇ ಹೊರತು ಮನಸ್ಸಲ್ಲಿ ಅವನು ಪಡ್ತಿರೋ ನೋವನ್ನ ಅಳ್ಸಕ್ಕಾಗಲ್ವಲ್ಲ ಅಂಕಲ್. ನೀವು ಜೊತೆಲಿ ಇಲ್ದಿರೋ ಲೋಪನ ನೀವು ಮಾತ್ರನೇ ತೀರ್ಸಕ್ಕಾಗೋದು. ನಾವಿಬ್ರು ದೂರ ಆದ್ರೆ ತಾನೆ ಅವರಿಬ್ರು ಹತ್ರ ಆಗೋದು. ಗೌತಮ್, ನೋವು ಯಾವತ್ತೂ ಶಾಶ್ವತ ಅಲ್ಲ, ಕಾಲಕ್ರಮೇಣ ಮಂಜಿನ ಗಡ್ಡೆ ತರ ಕರಗು ಹೋಗುತ್ತೆ. ಇಲ್ಲ ಅಂಕಲ್, ನಾನು ಒಪ್ಕೊಳ್ಳಲ್ಲ. ಕ್ಯಾಲೆಂಡ್ರು ಡೇಟು ಬದಲಾಗಿದ ತಕ್ಷಣ ಕೆಲವರು ಅವ್ರು ಪಟ್ಟಿರೋ ಕಷ್ಟನ ಮರ್ತೋಗ್ತಾರೆ ಹೊರತು ಅವ್ರ ಮನಸ್ಸಲ್ಲಿರೋ ನೋವನ್ನ ಸಂಬಂಧಗಳನ್ನ ಯಾರೂ ಮರೆಯೋಕ್ಕಾಗಲ್ಲ ಅಂಕಲ್. ರಿಷಿಗೆ ಇದು ಅಭ್ಯಾಸ ಆಗೋಗುತ್ತೆ ಅಂತ ನೀವು ಅನ್ಕೋತಾ ಇದ್ದೀರಾ, ಆದರೆ ಎಷ್ಟು ವರ್ಷ ಆದರೂ ರಿಷಿ ಪಡ್ತಿರೋ ನೋವು ಕಡಿಮೆ ಆಗಲ್ಲ ಅಂಕಲ್. ಇದು ನಿಮ್ಗೆ ತಿಳಿದಿರೋದಲ್ಲ ಅಂಕಲ್. ಪ್ಲೀಸ್ ಬೇಗ ಮನೆಗೆ ಬಂದ್ಬಿಡಿ ಅಂಕಲ್. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಂಕಲ್. ಅವ್ನು ನೋವು ಪಡ್ತಿರೋದನ್ನ ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ, ಆದರೆ ನನ್ನ ಬಾಯಾರೆ ನಾನು ಲೇ ರಿಷಿ ಅಂಕಲ್ಲು ಮೇಡಮ್ಮು ನನ್ನ ಜೊತೆನೇ ಇದ್ದಾರೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ನಿಜ ನಾ ಮುಚ್ಚಿಟ್ಟು ಅವನಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ತುಂಬ ಗಿಲ್ಟ್ ಆಗ್ತಾ ಇದೆ ಅಂಕಲ್. ಅವನ ನೋವನ್ನ ನೋಡೋಕ್ಕಾಗ್ತಾ ಇಲ್ಲ ಅಂಕಲ್. ಪ್ಲೀಸ್ ಮನೆಗೆ ಬನ್ನಿ. ಬರೋಕ್ಕಾಗಲ್ಲ ಗೌತಮ್. ಯಾಕೆ ಏನು ಅಂತ ವಿವರ ಮಾತ್ರ ಕೇಳ್ಬೇಡ ಪ್ಲೀಸ್. ಮಹೇಂದ್ರ, ಇನ್ನು ಒಂದ್ಸಲ ಯೋಚನೆ ಮಾಡು. ರಿಷಿ ಮನಸ್ಸು ಸೂಕ್ಷ್ಮ ಅಂತ ನಿನಗೂ ಗೊತ್ತಲ್ವಾ? ಆ ಮನಸ್ಸು ಸೂಕ್ಷ್ಮ ಆಗಿರೋದೇ ಪ್ರಾಬ್ಲಮ್ ಜಗದಿ. ಕೆಲವು ದಿನ ನಾವು ದೂರ ಇದ್ರೆ ಅವನ್ ದಡ ಸೇರ್ಬಿಡ್ತಾನೆ. ಗಾಯ ಮಾಡಿ ದೂರದಿಂದ ನೋಡ್ತಾ ನಿಂತ್ರೆ ಹೇಗೆ ಮಹೇಂದ್ರ? ಮನ್ಸಿಗಾಗಿರೋ ಕೆಲವು ಗಾಯಗಳನ್ನ ಮನುಷ್ಯರು ವಾಸಿ ಮಾಡೋಕ್ಕಾಗಲ್ಲ ಜಗತಿ. ಅಂಕಲ್, ನೀವು ಏನು ಯೋಚನೆ ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಹೀಗೆ ರಿಷಿಯಿಂದ ದೂರ ಇದ್ದು ಇಲ್ಲಿ ನೀವಿಬ್ರು ನೋವು ಪಡ್ತಾ ಇದ್ದೀರಾ, ಅಲ್ಲಿ ರಿಷಿ ನೋವು ಪಡ್ತಾ ಇದ್ದಾನೆ. ಇದನ್ನೆಲ್ಲ ತೆಗೆದು ಪಕ್ಕಕ್ಕಿಟ್ರೆ ದೇವಯಾನಿ ದೊಡ್ಡಮ್ಮ ಎಲ್ಲ ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಅಂತ ಅನ್ಕೋಬೇಡಿ. ಅವ್ರ ಪ್ಲಾನಲ್ಲಿ ಅವರಿದ್ದಾರೆ. ದೊಡ್ಡಮ್ಮ ಕಡೆಯಿಂದ ಹೊಸ ತೊಂದರೆ ಬರೋದಕ್ಕೂ ಮುಂಚೆ ನೀವಿಬ್ರು ಅಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂಕಲ್. ಗೌತಮ್, ನನಗಾಗೊಂದು ಸಣ್ಣ ಸಹಾಯ ಮಾಡಿಕೊಡ್ತೀಯ? ಹೇಳಿ ಅಂಕಲ್. ವಸುಧಾರನ್ ಮನಸ್ಸಲ್ಲಿ ಏನಿದೆ, ಕೆಲವು ದಿನ ನಾವು ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ಅವಳು ಯೋಚನೆ ಮಾಡೋ ರೀತಿಯಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ನೀನ್ ತಿಳ್ಕೊಂಡು ನಮ್ಗೆ ಹೇಳೋಕ್ಕಾಗುತ್ತಾ? ಸರಿ ಅಂಕಲ್, ನಾನಿನ್ನು ಹೊರಡ್ತೀನಿ ಅಂಕಲ್, ಬರ್ತೀನಿ ಮೇಡಮ್. ವಸುಧರ, ವಸುಧರ ನಿಲ್ಲು, ವಸುಧರ ನಿಲ್ಲು, ವಸುಧರ ನಿಲ್ಲು, ವಸುಧರ ನಿಲ್ಲು, ವಸುಧರ. ನಿನಗೊಂದು ಗುಡ್ ನ್ಯೂಸ್ ಹೇಳೋಣ ಅಂದರೆ, ಯಾಕೆ ಆ ರೀತಿ ಓಡ್ತಿದೀಯ? ವಸುಧರ, ನೀನು ಸಾಧಿಸ್ಬಿಟ್ಟೆ, ನೀನು ಯೂನಿವರ್ಸಿಟಿ ಟಾಪರ್ ಆಗಿದೀಯ.
ಇತ್ತಗೋ ಈ ಗಿಫ್ಟ್ ನಿನಗೇನೆ. ಏನ್ ಸರ್ ಇದು? ಓಪನ್ ಮಾಡಿ ನೋಡು. ನೀವೇ ನನಗೊಂದು ದೊಡ್ಡ ಗಿಫ್ಟ್ ಸರ್. ಮತ್ತೆ ಗಿಫ್ಟ್ಸ್ ಯಾಕೆ? ನಾನು ಗೆಲುವನ್ನ ಸಾಧಿಸೋದಕ್ಕೆ ನೀವೇ ಕಾರಣ ಸರ್. ನೀವೇ ಜೊತೆಲಿದ್ದು ಗೆಲ್ಸಿದ್ರಿ. ಇಲ್ಲ ವಸುಧರ, ಈ ಗೆಲುವು ನಿಂದೇನೆ, ಇದಕ್ಕೆ ಬೇರೆ ಯಾರು ಕಾರಣ ಅಲ್ಲ. ಇಲ್ಲ ಸರ್, ನಾನೇ ನಿಮಗ್ ಥ್ಯಾಂಕ್ಸ್ ಹೇಳಬೇಕು. ಓನ್ಲಿ ಥ್ಯಾಂಕ್ಸ್ ಮಾತ್ರ? ಇದು ನನ್ನ ಊಹೆನೇ ಇರಬಹುದು. ಈ ಊಹೆ ನಿಜ ಆಗೋದಕ್ಕೆ ತುಂಬಾ ಚಾನ್ಸ್ಗಳಿದೆ. ಎಕ್ಸಾಮ್ ರಿಸಲ್ಟ್ಸ್ ಬರ್ತಾ ಇದೆ. ರಿಸಲ್ಟ್ಸ್ ಬಂದ್ಮೇಲೆ ಕಾಲೇಜಲ್ಲಿ ಯಾರಿರ್ತಾರೆ? ವಸುಧಾರ, ರಿಷಿ, ಸೆಕ್ಯೂರಿಟಿ ಗಾರ್ಡ್, ಇನ್ನೂ ಜಾಸ್ತಿ ಅಂದ್ರೆ ಇಬ್ರು ಸ್ಟಾಫ್ ಇರ್ಬೋದು. ಇವರಿಬ್ರು ಏಕಾಂತವಾಗಿರೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ. ಇವ್ರು ಆಡಿದ್ದೆ ಆಟ, ಹಾಡಿದ್ದೆ ರಾಗ ಆಗೋಗತ್ತೆ. ಇವರಿಬ್ಬರನ್ನು ಹೀಗೆ ಬಿಟ್ರೆ ಏನ್ ಬೇಕಾದ್ರೂ ನಡೀಬಹುದು. ಇದೆಲ್ಲ ನಿಜ ಆಗೋ ಅವಕಾಶ ಇದೆ. ಇವ್ರ ಪ್ರೇಮ ಕತೆಗೆ ಒಂದು ಒಳ್ಳೆ ಮುಕ್ತಾಯ ಹಾಡ್ತೀನಿ. ಈ ದೇವಯಾನಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಅಂದ್ರೆ ನನಗಿಷ್ಟ ಡ್ಯಾಡ್. ಎಲ್ಲಿಗೆ ಹೋಗಿದ್ದೀರಾ ಡ್ಯಾಡ್? ಯಾವಾಗ ಬರ್ತೀರಾ? ಈ ರಿಷಿನ ಬಿಟ್ಟು ಹೊರಟೋಗಿರೋದು ನಿಮಗೆ ನ್ಯಾಯ ಅಂತ ಅನ್ನಿಸ್ತಾ? ಇದು ಕರೆಕ್ಟ್ ಅಲ್ಲ ಅಲ್ವಾ ಡ್ಯಾಡ್? ಡ್ಯಾಡ್ ಫೋನ್ ಮಾಡ್ತಿದ್ದಾರಾ? ಹಲೋ ಸರ್, ಬೇಗನೆ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರಂತೆ ಸರ್. ಓ, ಕಾಲೇಜಲ್ಲಿ ರಿಸಲ್ಟ್ ಬಂದಾಗ ಸ್ಟೂಡೆಂಟ್ಸ್ ಜೊತೆಗೆ ಸೇರಿ ಸಂಭ್ರಮ ಪಡ್ತಾ ಇದ್ದವರು. ಈ ಸರಿ ಡ್ಯಾಡ್ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೀನಿ. ಈ ಪೊಗರೆ ಯಾಕೆ ಇನ್ನೂ ಬಂದಿಲ್ಲ? ಸರ್ ಹೇಳಿ ಸರ್. ವಸುಧರ ಎಲ್ಲಿದ್ದೀಯಾ? ಮಿಷನ್ ಎಡ್ಯುಕೇಶನ್ಗೆ ಸಂಬಂಧಪಟ್ಟ ಫೈಲ್ನ ತಗೊಂಬಾ ಅಂತ ಹೇಳಿದೆ ತಾನೆ? ತಗೊಂಡ್ ಬರ್ತಿದ್ದೀನಿ ಸರ್, ಹತ್ರದಲ್ಲೇ ಇದ್ದೀನಿ. ಎಜುಕೇಶನ್ ಬೋರ್ಡಿಂದ ಫೋನ್ ಬಂದಿತ್ತು, ಸ್ವಲ್ಪ ದಿನಗಳಲ್ಲೇ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರಂತೆ. ಯಪ್ಪೋ, ಏನ್ ಹಾಗೆ ಹೇಳ್ತಿದೀಯಾ? ಆವರೇಜ್ ಸ್ಟೂಡೆಂಟ್ ತರ ಆ ರೀತಿ ರಿಯಾಕ್ಟ್ ಮಾಡ್ತಿದೀಯಲ್ಲ. ರಿಸಲ್ಟ್ಸ್ ಯಾವಾಗ ಬರುತ್ತೋ, ನಾವ್ ಎಷ್ಟು ಬೇಗ ಗೆಲ್ತೀವೋ ಅಂತ ಎದುರು ನೋಡ್ತಾ ಇರಬೇಕು. ನೀನ್ಯಾಕೆ ಭಯ ಪಡ್ಬೇಕು? ಸರ್, ನಾನು ಎಕ್ಸಾಮ್ಸ್ನ ಚೆನ್ನಾಗೇ ಬರ್ತಿದ್ದೀನಿ, ಆದ್ರೆ ಲಾಸ್ಟ್ ಎಕ್ಸಾಮ್ನ ಯಾವ ಪರಿಸ್ಥಿತಿಲಿ ಬರ್ತೆ ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅದಕ್ಕೆ ಭಯ ಆಗ್ತಿದೆ. ಬರ್ತಿದ್ದೀನಿ ಸರ್, ಬರ್ತಾ ಇದ್ದೀನಿ.
ಹೇಗೆ ಬರ್ದಿದ್ರು ಖಂಡಿತವಾಗ್ಲೂ ವಸುಧರ ಗೆದ್ದೆ ಗೆಲ್ತಾಳೆ ಅಂತ ನಂಬಿದ್ದೀನಿ. ವಸುಧರ ಒಂದ್ ನಿಮಿಷ. ಹಲೋ ಮೇಡಮ್, ಎಕ್ಸಾಮ್ ಚೆನ್ನಾಗ್ ಬರ್ದ್ಯಾ? ಕಾಲೇಜಿಗೆ ಫಸ್ಟ್ ಬರ್ತೀಯಾ? ಏನೋ ಮೇಡಮ್, ನೋಡ್ಬೇಕು, ಸ್ವಲ್ಪ ಭಯನೂ ಆಗ್ತಿದೆ. ನಿನಗ್ ಭಯ ಯಾಕೆ ವಸುಧರ? ಯಾಗಿದ್ರು ಚೆನ್ನಾಗೇ ಬರೀತೀಯ. ಹೌದು ವಸುಧರ, ಮಹೇಂದ್ರ ಸರ್ ಜಗತಿ ಮೇಡಮ್ ಮನೆ ಬಿಟ್ಟು ಹೊಟ್ಟೋದ್ರಂತಲ್ವಾ? ಏನು ವಸುಧರ, ನನ್ ಕೇಳ್ತಾ ಇದ್ರು ಸುಮ್ಮನೆ ನಿಂತಿದ್ಯಾ? ನಾನು ಹೇಳಿದ್ ನಿಜಾನೇ ಅಲ್ವಾ? ದೇವಯಾನಿ ಮೇಡಮ್ ಹೇಳಿದ್ರು. ಜಗತಿ ಮೇಡಮ್ ಅವರು ಮನೇಲಿ ಇಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಷ್ಟಕ್ಕೂ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ನೀವು ಫೋನ್ ಮಾಡಬೇಡಿ ಮೇಡಮ್, ಪ್ಲೀಸ್ ನಾನು ಹೋಗ್ಬೇಕು. ಹಾ ಹೋಗು ವಸುಧರ, ನಾನು ಇನ್ನರ ತಡದ್ನ. ಹೆಸರಿಗೆ ದೊಡ್ಡ ಫ್ಯಾಮಿಲಿ ಅಂತಾರೆ. ಮಹೇಂದ್ರ ಸರ್ ಜಗತಿ ಮೇಡಮ್ ಜಗಳ ಆಡ್ಕೊಂಡು ಹೋಗೋದೇನು, ಇಲ್ಲಿವರೆಗೂ ನನಗೆ ಅರ್ಥ ಆಗಿಲ್ಲ. ಈ ವಿಷಯ ಇಷ್ಟೊತ್ತಿಗೆ ಕಾಲೇಜಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ.